ನಟಿ ರಶ್ಮಿಕಾ ಮಂದಣ್ಣ ಈಗಾಗಲೇ ನಟನೆ ಮೂಲಕ ಉತ್ತುಂಗದಲ್ಲಿ ಇರುವ ನಟಿ. ಕನ್ನಡದ ಕಿರಿಕ್ ಪಾರ್ಟಿ ಸಿನಿಮಾ ಮೂಲಕ ಸಿನಿರಂಗಕ್ಕೆ ಪದಾರ್ಪಣೆ ಮಾಡಿದ ನಟಿ ರಶ್ಮಿಕಾ ಮಂದಣ್ಣ ಈಗ ಸಾಕಷ್ಟು ಬ್ಯುಸಿಯಾಗಿರುವ ನಟಿಯರ ಪೈಕಿ ಒಬ್ಬರಾಗಿ ಗುರುತಿಸಿಕೊಂಡಿದ್ದಾರೆ. ತೆಲುಗು, ತಮಿಳು, ಹಿಂದಿ ಸೇರಿದಂತೆ ಸಾಕಷ್ಟು ಚಿತ್ರಗಳಲ್ಲಿ ಬ್ಯುಸಿಯಾಗಿರುವ ರಶ್ಮಿಕಾ ಹೆಸರು ಹೆಚ್ಚು ಹೆಸರುವಾಸಿಯಾಗ್ತಾ ಹೀಗಾಗಿ ರಶ್ಮಿಕಾ ಮಂದಣ್ಣ ಸಿನಿಮಾಗಳ ನಟನೆ ಜೊತೆ ಜೊತೆಗೆ ಜಾಹೀರಾತು ಕ್ಷೇತ್ರದಲ್ಲೂ ಹೆಚ್ಚು ಪ್ರಸಿದ್ಧಿಯನ್ನ ಪಡಿತಾ ಇದ್ದಾರೆ. ರಶ್ಮಿಕಾ ಹೆಸರು ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇರುವ ಹಿನ್ನೆಲೆಯಲ್ಲಿ ರಶ್ಮಿಕಾ ಅವರನ್ನ ಸಾಕಷ್ಟು ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳು, ದೊಡ್ಡ ದೊಡ್ಡ ಕಂಪನಿಗಳು ಬಳಸಿಕೊಂಡು ತಮ್ಮ ಬ್ರ್ಯಾಂಡ್ ಅನ್ನ ವೃದ್ಧಿಪಡಿಸಲು ಮುಂದಾಗ್ತಾ ಇದೆ. ಹೀಗಾಗಿ ಸದ್ಯ ರಶ್ಮಿಕಾ ಮಂದಣ್ಣ ಸಿನಿಮಾದ ಜೊತೆ ಜೊತೆಗೆ ಅದೆಷ್ಟೋ ಜಾಹೀರಾತುಗಳಲ್ಲಿ ಕಾಣಿಸಿಕೊಳ್ಳಲು ಅಲ್ಲದೆ ಸಾಕಷ್ಟು ಉತ್ಪನ್ನಗಳಿಗೂ ಬ್ರ್ಯಾಂಡ್ ಅಂಬಾಸಿಡರ್ ಕೂಡ ಆಗಿದ್ದಾರೆ. ಇತ್ತೀಚೆಗೆ ಪ್ರತಿಷ್ಠಿತ ಕಂಪನಿ ಮೆಕ್ಡೊನಾಲ್ಡ್ಸ್ಗೂ ಕೂಡ ರಶ್ಮಿಕಾ ಮಂದಣ್ಣ ಅಂಬಾಸಿಡರ್ ಆಗಿದ್ದು ಎಲ್ಲರಿಗೂ ತಿಳಿದು ಬಂದಿರುವ ವಿಷಯ. ಅಮೆರಿಕ ಮೂಲದ ಈ ಕಂಪನಿ ರಶ್ಮಿಕಾ ಅವರನ್ನ ಬಳಸಿಕೊಂಡು ಸಾಕಷ್ಟು ಪ್ರಯೋಗಗಳನ್ನು ಮಾಡ್ತಾ ಇದ್ದು ಈಗ ಮತ್ತೊಂದು ಪ್ರಯೋಗಕ್ಕೆ ಮುಂದಾಗಿದೆ. ಅದೇನು ಅಂತ ನಾವು ಹೇಳ್ತೀವಿ. ನಟಿ ರಶ್ಮಿಕಾ ಮಂದಣ್ಣ ಅಭಿನಯದ ಪುಷ್ಪ ಸಿನಿಮಾ ಇತ್ತೀಚೆಗೆ ರಿಲೀಸ್ ಆಗಿ ಉತ್ತಮ ರೆಸ್ಪಾನ್ಸ್ ಪಡೆದುಕೊಳ್ತಾ ಇದೆ. ಪುಷ್ಪ ಸಿನಿಮಾದ ಬಳಿಕ ಸಾಲು ಸಾಲು ಸಿನಿಮಾಗಳು ರಶ್ಮಿಕಾ ಕೈಯಲ್ಲಿ ಇರೋದು ಗೊತ್ತಿರೋ ವಿಷಯ. ಸಿನಿಮಾದಿಂದ ಫ್ರೀ ಸಿಕ್ಕ ಸಮಯದಲ್ಲಿ ಜಾಹೀರಾತು ಶೂಟಿಂಗ್ನಲ್ಲಿ ಬ್ಯುಸಿಯಾಗಿರುವ ರಶ್ಮಿಕಾ ಇತ್ತೀಚೆಗೆ ಫ್ರೀ ಮಾಡಿಕೊಂಡು ಮೆಕ್ಡೊನಾಲ್ಡ್ಸ್ ಬೈಕ್ ಏರಿ ಅವರದ್ದೇ ಗಾಡಿ ಹತ್ತಿ ಫುಡ್ ಡೆಲಿವರಿ ಹುಡುಗಿಯ ಅವತಾರವನ್ನ ತಾಳಿದ್ದಾರೆ. ಅದಲ್ಲದೆ ಮುಖಕ್ಕೆ ಮಾಸ್ಕ್ ಹಾಕಿಕೊಂಡು ಊಟ ಆರ್ಡರ್ ಮಾಡಿದವರಿಗೆ ರಶ್ಮಿಕಾ ಆಶ್ಚರ್ಯವನ್ನ ಮೂಡಿಸಿದ್ದಾರೆ. ಹೌದು, ಇದು ಮೆಕ್ಡೊನಾಲ್ಡ್ಸ್ ಪ್ರಚಾರದ ಒಂದು ಭಾಗವಾಗಿತ್ತು. ಮೆಕ್ಡೊನಾಲ್ಡ್ಸ್ನಲ್ಲಿ ದಿ ರಶ್ಮಿಕಾ ಮೀಲ್ ಅಂತಲೇ ಹೆಸರಿರುವ ಊಟ ದೊರೆತಿದ್ದು ಅದನ್ನ ಹೇಗೆ ತಿನ್ನೋದು ಅಂತಲೂ ಈ ಹಿಂದೆ ರಶ್ಮಿಕಾ ಜಾಹೀರಾತು ಮೂಲಕ ತಿಳಿಸಿದ್ರು. ಈಗ ಮೆಕ್ಡೊನಾಲ್ಡ್ ಗಾಡಿ ಹತ್ತಿ ಮುಖವನ್ನು ಮಾಸ್ಕ್ನಲ್ಲಿ ಮುಚ್ಚಿಕೊಂಡು ದಿ ರಶ್ಮಿಕಾ ಮೀಲ್ ಅನ್ನ ಆರ್ಡರ್ ಮಾಡಿದವರಿಗೆ ಸ್ವತಃ ರಶ್ಮಿಕಾ ಅವರೇ ಫುಡ್ ಡೆಲಿವರಿ ಮಾಡಿ ಗ್ರಾಹಕರಿಗೆ ಖುಷಿ ಪಡಿಸ್ತಾ ಇದ್ದಾರೆ. ರಶ್ಮಿಕಾ ಮಂದಣ್ಣ ಈ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಮೆಕ್ಡೊನಾಲ್ಡ್ ಡೆಲಿವರಿ ಗರ್ಲ್ ಆಗಿ ಮಾರ್ಪಟ್ಟಿದ್ರು. ಮೆಕ್ಡೊನಾಲ್ಡ್ಸ್ ಕಂಪನಿಯ ಬಟ್ಟೆಯಿಂದ ಹಿಡಿದು ಟೂ ವೀಲರ್ ವಾಹನ, ಹೆಲ್ಮೆಟ್ ಧರಿಸಿ ಫುಡ್ ಡೆಲಿವರಿ ಮಾಡಿದ್ದಾರೆ. ಈ ಪ್ರತಿ ಕ್ಷಣವನ್ನ ಹಿಡನ್ ಕ್ಯಾಮೆರಾದಲ್ಲಿ ಸೆರೆ ಹಿಡಿಯಲಾಗಿದೆ. ಇದು ಮೆಕ್ಡೊನಾಲ್ಡ್ಸ್ ಅವರ ಮತ್ತೊಂದು ಜಾಹೀರಾತಿನ ಪ್ರಯೋಗವಾಗಿದ್ದು ರಶ್ಮಿಕಾ ಅಭಿಮಾನಿಗಳಿಗೆ ಹಿಡಿಸಿದೆ. ಸ್ವತಃ ಈ ವಿಡಿಯೋವನ್ನ ಮೆಕ್ಡೊನಾಲ್ಡ್ ತನ್ನ ಇನ್ಸ್ಟಾಗ್ರಾಂನಲ್ಲಿ ಶೇರ್ ಮಾಡಿಕೊಂಡಿದ್ದು ರಶ್ಮಿಕಾ ಕೂಡ ಅದನ್ನ ತನ್ನ ಇನ್ಸ್ಟಾಗ್ರಾಂನಲ್ಲಿ ಸ್ಟೋರಿಯಲ್ಲಿ ಪೋಸ್ಟ್ ಮಾಡಿಕೊಂಡಿದ್ರು. ಇನ್ನು ನಟಿ ರಶ್ಮಿಕಾ ಮಂದಣ್ಣ ಒಂದು ಮನೆಗೆ ತೆರಳಿ ಫುಡ್ ನೀಡುವ ಸಂದರ್ಭದಲ್ಲಿ ನೀವು ರಶ್ಮಿಕಾ ಮಂದಣ್ಣ ಅಲ್ವಾ ಅಂತ ಗ್ರಾಹಕರು ಕೇಳುವ ಮೂಲಕ ರಶ್ಮಿಕಾ ಅವರನ್ನ ಕಂಡುಹಿಡಿದಿದ್ದಾರೆ. ತದನಂತರ ಆ ಮನೆಯವರು ಸಾಕಷ್ಟು ಆಶ್ಚರ್ಯಭರಿತರಾಗಿದ್ದು ರಶ್ಮಿಕಾ ಬಳಿ ಫೋಟೋ ತೆಗೆಸಿಕೊಂಡು ಖುಷಿಪಟ್ಟಿದ್ದಾರೆ. ಅವರೊಂದಿಗೆ ರಶ್ಮಿಕಾ ಮಂದಣ್ಣ ಕೂಡ ಮಾತನಾಡಿದ್ದು ದಿ ರಶ್ಮಿಕಾ ಮೀಲ್ ಬಗ್ಗೆ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಒಂದಷ್ಟು ಸಮಯ ಅಲ್ಲೇ ಕಳೆದಿರುವ ರಶ್ಮಿಕಾ ಮಂದಣ್ಣ ಈ ಬಗ್ಗೆ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ. ನನ್ನ ಮೀಲನ್ನ ಹೀಗೆ ಅಚ್ಚರಿಯಾಗಿ ತೆಗೆದುಕೊಂಡು ಹೋಗ್ತಾ ಇರೋದಕ್ಕೆ ನನಗೆ ಖುಷಿಯಾಗ್ತಾ ಇದೆ. ಇದು ಒಂಥರ ಫನ್ ಆಗಿತ್ತು. ಗ್ರಾಹಕರಿಂದ ಈ ರೀತಿಯ ಪ್ರತಿಕ್ರಿಯೆ ನಾನು ಎಂದೂ ನೋಡಿರಲಿಲ್ಲ ಅಂತ ರಶ್ಮಿಕಾ ಮಂದಣ್ಣ ಹೇಳ್ಕೊಂಡಿದ್ದಾರೆ. ಈ ರೀತಿಯ ಮೆಕ್ಡೊನಾಲ್ಡ್ಸ್ ಪ್ರಚಾರ ಒಂದು ರೀತಿಯಾಗಿ ವಿಭಿನ್ನವಾಗಿ ಮೂಡಿ ಬಂದಿದ್ದು ಅಭಿಮಾನಿಗಳು ತಮ್ಮ ಮನೆಗೆ ರಶ್ಮಿಕಾ ಬರಬಾರ್ದಿತ್ತ ಅಂತ ಬೇಸರ ಮಾಡ್ಕೊಳ್ತಿದ್ದಾರೆ.